ಧರಣಿ ಗುರುತಿನ ಸುದ್ದಿ ವಾಹಿನಿ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರಂಗೆ ಇವತ್ತಿನ ಸಮಾಜ ಸೇವೆಯಲ್ಲಿ ತಾವೆಲ್ಲ ನೋಡಿರಂಗೆ ಹಲವಾರು ಸಮಾಜ ಸೇವಕರಿದ್ದಾರೆ, ಹಲವಾರು ರೀತಿಯಲ್ಲಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಇವತ್ತವರೆಗೂ ರಾಜರಾಜೇಶ್ವರಿ ನಗರದಲ್ಲೇ ಒಳ್ಳೆಯ ಹೆಸರು ಮಾಡಿರೋ ಸತೀಶ್ ಸರ್ ಅಂತ ಇದ್ದಾರೆ. ಇವರು ಯಾವ ಥರ ಅಂದರೆ ಬೇರೆಯವ್ರ ಥರ ಆಫೀಸು ಯಾವುದೂ ಇಟ್ಕೊಂಡಿಲ್ಲ, ಸ್ವಂತ ಒಂದು ಮನೆ ಇಟ್ಕೊಂಡು ಮನೆಯಲ್ಲೇ ಇರೋ ಸೌಲಭ್ಯಗಳನ್ನ ತಗೊಂಡು ತುಂಬ ಜನರಿಗೆ, ಹಲವಾರು ಜನರಿಗೆ ಇಲ್ಲಿಂದನೇ ಮನೆಯಿಂದನೇ ಏನು ಬೇಕು. ಇವಾಗ ನಮ್ಮ ಮುಂದೆನೇ ಯಾರೋ ಒಬ್ಬರು ಹ್ಯಾಂಡಿಕ್ರಾಫ್ಟ್ ಬಂದರು, ಅವ್ರಿಗೊಂದು ಕಾಲ್ಗೆ ಏನೋ ಈಜಿ ಚೇರು ಆ ಥರ ಕೂಡ ತುಂಬ ಹಲವಾರು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ. ಬನ್ನಿ, ಅವ್ರ ಬಗ್ಗೆ ಒಂದು 10 ನಿಮಿಷ ಮಾತಾಡೋಣ. ಸಮಾಜ ಸೇವಕರಾದ ಸತೀಶ್ ರಾವ್ ಅವ್ರನ್ನ ಮೀಟ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಸ್ವಾಗತ ಧರಣಿ ಗದ್ದಿನ ವಾಹಿನಿಗೆ. ಥ್ಯಾಂಕ್ ಯು. ತಮ್ಮ ಬಗ್ಗೆ ಹಲವಾರು ಜನ ಬಾಯಲ್ಲಿ ಕೇಳಿದ್ದೀವಿ. ನಾವು ಇವತ್ತವರೆಗೂ ಯಾರಿಗೂ ಸಮಾಜ ಸೇವಕರಿಗೆ ಇಂಟರ್ವ್ಯೂ ಮಾಡಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ನಿಮ್ಗೆ ಇಷ್ಟ ಆಯಿತು, ಮಾಡಬೇಕಂತ ಬಂದಿದ್ದೀವಿ. ಥ್ಯಾಂಕ್ ಯು. ತಮ್ಮ ಹೆಸರು? ಪೂರ್ತಿ ಹೆಸರು? ಸರ್ ನಮ್ಮ ಪೂರ್ತಿ ಹೆಸರು ಸತೀಶ್ ರಾವ್ ಅಂತ. ಮೂಲತಃ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆಯವರು, ಕಲ್ಯಾಣ ಸರ್ಕಲ್ ಅಂತೇಳಿ ನಮ್ದು ಹಳ್ಳಿ. ಅಲ್ಲಿಂದ ನಾವು ಇಲ್ಲಿ ಬೆಂಗಳೂರು ಸೆಟ್ಲ್ ಆಗಿ ಬಂದು 30 ವರ್ಷ ಆಯ್ತು ಈಗ. ನಮ್ಮ ತಂದೆಯವರು ನಾವೆಲ್ಲ 30 ವರ್ಷ ಆಯಿತು. ನಾನು ವಿದ್ಯಾಭ್ಯಾಸ ಎಲ್ಲ ಇಲ್ಲಿ ರಾಜರಾಜೇಶ್ವರಿ ನಗರದಲ್ಲೇ, ಅಲ್ಲಿಗೆ ಗೌರ್ಮೆಂಟ್ ಸ್ಕೂಲು, ಪಂಚಶೀಲ, ಇದೇ ಏರಿಯಾನೇ ಆಡ್ ಬೆಳೆದಿದ್ದೆ, ಇದೇ ಏರಿಯಾ ಹೇಳ್ಬೇಕಂದ್ರೆ ಆರ್ ಆರ್ ನಗರನೇ ನನ್ನ ತವ್ರ ಮನೆ. ನಿಮ್ಮ ಜೊತೆಲಿ ಯಾರ್ಯಾರು ಇದ್ದಾರೆ? ಅಮ್ಮ ಇದ್ದಾರೆ, ತಂದೆಯವ್ರು ತೀರೋದು 9 ತಿಂಗಳಾಯಿತು, ಇಲ್ಲ 9 ಮಂತ್ಸ್. ಅಣ್ಣ ಇದ್ದಾರೆ, ಅಣ್ಣ ಬಂದು ಅವನು ಟ್ರಾವೆಲ್ ಸೂಪರ್ವೈಸರು, ಆಮೇಲೆ ಡ್ರೈವರ್ ಇಲ್ದಾಗ ಅವನು ಹೋಗ್ತಾನೆ. ಅವರು ಒಂದು 14-15 ಬಸ್ ಇದೆ ಓನರ್ಗಳದು, ಅವ್ರನ್ನೆಲ್ಲ ಮೇನ್ ಇಂಚಾರ್ಜ್ ನೋಡ್ಕೊಳ್ತಾನೆ. ವರ್ಮಾ ವರಲಕ್ಷ್ಮಿ ಟ್ರಾವೆಲ್ಸ್ ಅಂತೇಳಿ ಮೆಜೆಸ್ಟಿಕ್ ಆಫೀಸು, ಅಲ್ಲಿ ಇಂಚಾರ್ಜ್ ನೋಡ್ಕೊಳ್ತಾನೆ, ಸೂಪರ್ವೈಸರ್ ಆಗಿದ್ದಾನೆ. ಇನ್ನು ನಮ್ದು ಹೇಳಬೇಕು ಅಂತಾರೆ, ನಮ್ಮದು ಮೇನ್ ಬಿಸ್ನೆಸ್ಸು ಬಂದು ಕ್ಯಾಟ್ರಿಂಗು. ಮೇನ್ ನಮ್ಮ ಜೀವನಕ್ಕೆ ಆವಾಗಿಂದ ನಮ್ಮ ತಂದೆಯವ್ರ ಕಾಲದಿಂದಲೂ ನಮ್ಮದು ಮೇನ್ ಬಿಸ್ನೆಸ್ಸೇ ರಾಜರಾಜೇಶ್ವರಿ ನಗರದಲ್ಲಿ MS ಕ್ಯಾಟ್ರಿಂಗ್ ಅಂತ ಇದೆ. ಅದು ನಮ್ಮದೇ ಸಂಸ್ಥೆ, ಒಂದು 40 ಜನ ಹುಡುಗರು ಕೆಲಸ ಮಾಡ್ತಾರೆ. ಜೀವನಕ್ಕೆ ಅಂತ ಏನು ತೊಂದರೆ ಇಲ್ಲ. ತಾಯಿ ಅನ್ನಪೂರ್ಣೇಶ್ವರಿ ಅಯ್ಯಪ್ಪ ಅನ್ನ ಕೊಟ್ಟು ಸಾಕಿದ್ದಾರೆ ಇಷ್ಟು ವರ್ಷ, ನಾವು ಯಾವತ್ತು ಋಣಿ. ಈ ಒಂದು ನಾವು ಏನೇ ಸೇವೆ ಮಾಡಲಿ ಸಮಾಜಕ್ಕೆ ನಮ್ಮ ಕೈಲಾದಂಥದ್ದು ಮಾಡಬೇಕು, ಪ್ರತಿಯೊಬ್ಬರು ಮಾಡಬೇಕು. ಅದು ಈ ನಾಡಿನಲ್ಲಿ ಈ ದೇಶದಲ್ಲಿ ಹುಟ್ಟೋಂಥ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಇವತ್ತೇನಾಗಿದೆ ಅಂತಂದರೆ, ನಾನು ಸಂಪಾದನೆ ಮಾಡೋದು ನನಗೆ ಮಾತ್ರ ಇರಬೇಕು, ನನ್ನ ಹೆಂಡತಿಗೆ ಮಾತ್ರ ಇರಬೇಕು, ನನ್ನ ಮಕ್ಳು ಮಾತ್ರ ಚೆನ್ನಾಗಿರಬೇಕು, ಅವರಿಷ್ಟನ್ನು ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಇನ್ನು ಯಾರು ಏನಾರು ನಮಗೇನು ಅನ್ನೋ ಜನಗಳ ಮನೋಭಾವನೆ ತುಂಬ ಹೋಲ್ಸ್ ಮನೋಭಾವನೆ ಅದು. ಯಾಕೆಂದರೆ ಪ್ರಕೃತಿ ನಮಗೆಲ್ಲ ಕೊಟ್ಟಿರ್ತದೆ, ಇಲ್ಲಿರೋ ಗಾಳಿ, ನೀರು, ಆಹಾರ ಎಲ್ಲನೂ ಕೊಟ್ಟಿರ್ತಾರೆ. ಭಗವಂತ ಯಾರಿಗೂಂತೂ ತನ್ನ ಇಟ್ಟಿಲ್ಲದೆ ಪ್ರತಿಯೊಂದು ಜೀವರಾಶಿಗೂ ಒಂದು ತನ್ನ ಇಟ್ಟು ಸಾಕಿದ್ದಾನೆ. ಹುಟ್ಟಿದ ಮಕ್ಕಳು ಅನಾಥ ಮಕ್ಕಳಿದ್ರು ಅನಾಥ ಮಕ್ಕಳನ್ನು ತೊಗೊಂಡೋಗಿ ಸಾಕುವಂಥ ವಿದ್ಯಾಸಂಸ್ಥೆಗಳು ಬೇಕಾದಷ್ಟಿದ್ದಾವೆ. ಉದಾಹರಣೆಗೆ ನಮ್ಮ ನೀವು ನಾಗವಾರದ ಕಡೆ ಹೋದರೆ ನೀವು ಅಲ್ಲಿ ಆಟೋ ಶಂಕರ್ ಅಂತಿದ್ದಾರೆ, ಅವರು ಬಂದು ಅಲ್ಲಿ ಸುಮಾರು ಜನ ಸಾಕ್ತಾಯಿದ್ದಾರೆ. ಒಬ್ಬ ರಾಜು ಅಂತಿದ್ದಾನೆ ಹುಡುಗ, ಅವನು ಬಂದು ಬೀದಿ ಬದಿಯಲ್ಲಿ ಮಲಗಿರೋರನ್ನ ಅನಾಥರನ್ನ ಅವ್ರಿಗೆ ತೊಗೊಂಡು ಆಟಂಬಲ್ ಸೇರಿಸಿ ಎಷ್ಟೋ ಜನಕ್ಕೆ ಕ್ಯೂರ್ ಮಾಡಿದ್ದಾರೆ. ಕಾಲೆಲ್ಲ ಕೊಳತಾಗಿರೋಂಥ ಕ್ಯೂರ್ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಂಥ ಎಷ್ಟೋ ಜನ ಮನೋಭಾವನೆ ಉಳ್ಳಂಥವ್ರು ಇದ್ದಾರೆ. ಹಾಗಾಗಿ ಆಮೇಲೆ ಈ ಕಡೆ ಬಂದರೆ ನೀವು ನಮ್ಮ ಜಯರಾಜರ ನಾಯ್ಡು ಅವ್ರು ನೋಡ್ಬೋದು, ಈ ಕಡೆ ಬಂದರೆ ನೀವು ನಮ್ಮ ಎಂಥವ್ರವರು ಹಾಂ ನಮ್ಮ ಜನೇಶ್ವರ ಯೋಗೀಶ್ ಇದ್ದಾರೆ, ಆಮೇಲೆ ಚಕ್ರವರ್ತಿ ನಮ್ಮ ಇವರಿದ್ದಾರೆ ನೋಡಿ ಚಕ್ರವರ್ತಿ ಅವರಿದ್ದಾರೆ ಪ್ರಶಾಂತ್ ಚಕ್ರವರ್ತಿ. ಈ ಥರ ಇವರೆಲ್ಲ ಸಮಾಜಕ್ಕೆ ಮಾದರಿ, ಇವರೆಲ್ಲ ಸುಳ್ಳು ಹೇಳ್ಬಾರ್ದು. ನಾನು ಗೌರವಿಸುವಂಥ ಆರಾಧ್ಯ ದೈವ ಅಯ್ಯಪ್ಪ, ನನ್ನ ಅಯ್ಯಪ್ಪ ನನ್ನ ಪ್ರಾಣ, ನಾವಂದ್ರೆ ಅವನಿಗೆ ಪ್ರಾಣ. ಭಗವಂತ ಅವನ ಆಶೀರ್ವಾದದಿಂದ ಇಷ್ಟೆಲ್ಲ ನಡೀತಾರೆ, ನಮ್ದೇನಿಲ್ಲ. ಪ್ರತಿ ಒಂದಕ್ಕೂ ನಾನು ನನ್ನ ಕೈಯಿಂದ ಏನೂ ಹಾಕಿಲ್ಲ. ಸ್ಟಾರ್ಟಿಂಗಲ್ಲಿ ಹಿಂಗೆ ಯಾರ ಹತ್ರ ಸ್ನೇಹಿತರ ಹತ್ರ ಕೇಳ್ತಿದ್ದೆ, ದಾನಿಗಳ ಹತ್ರ ಕೇಳ್ತಿದ್ದೆ, ಸರ್ ಹಂಗೆಲ್ಲ ಹಿಂಗೆ ಮಾಡ್ತಾಯಿ ಸರ್ ನೋಡಿ ನಿಮ್ಮ ಕೈಲ ಇದು ಅಂತಾರೋ, ಕೆಲವರು ಏನೋ ಅಂತ ಅವಮಾನಿಸಿದ್ರು. ಇವನು ನಾನೇ ಏನು ಮಾಡ್ತಾಯಿಲ್ಲ, ನನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಇದೆ, ನಾನೇ ಏನು ಮಾಡ್ತಾಯಿಲ್ಲ, ಇವನೇನೋ ಮಾಡೋಕೆ ಓಡಾಡ್ತಾನಲ್ಲ ಅಂತ ನಮಗೆ ಸಹಾಯ ಮಾಡಿದಂಥ ಜನನೇ ಇದ್ದಾರೆ. ಹಾಂ, ಸಹಾಯ ಮಾಡಿದಂಥ ಜನನೇ ಇದ್ದಾರೆ. ಏಯ್ ನಮ್ಮ ಹುಡುಗಪ್ಪ, ನಮ್ಮ ಮುಂದೆ ಬೆಳೆದು ಹುಡುಗ, ನಮ್ಮ ಕಣ್ಣು ಮುಂದೆ ಬೆಳೆದು ಹುಡುಗ, ಅವನೇನೋ ಮಾಡ್ತಾಯಿದ್ದಾರೆ, ನಮ್ಮ ಕೈನಾಗಿದ್ದು 10 ರೂಪಾಯಿ ಸಹಾಯ ಮಾಡೋಣ ಅಂತ ಮಾಡೋವಂಥ ಜನನೂ ಇದ್ದಾರೆ ಆರ್ ಆರ್ ನಗರದಲ್ಲಿ. ಆರ್ ಆರ್ ನಗರದ ಜನತೆ ಮಾತ್ರ ಅಲ್ಲ, ನಾವು ಇಡೀ ಕರ್ನಾಟಕ ಜನಕ್ಕೆ ಧರಣಿ ಗದ್ದನೆ ಮಾಧ್ಯಮದ ಮೂಲಕ ನಾವು ಅವರಿಗೆ ಏನೋ ಧನ್ಯವಾದಗಳು ತಲುಪಿಸ್ತೀವಿ. ಯಾಕೆಂದರೆ ಪ್ರತಿಯೊಬ್ಬರು ನಾವು ಮಾಡುವಂಥ ಸೇವೆಗಳು ನೋಡಿ, ಪ್ರತಿಯೊಬ್ಬರು ನಾವು ಮಾಡುವಂಥ ಕೆಲಸಗಳು ನೋಡಿ, ಸರ್ ಇಲ್ಲ ನೀವು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ, ನಿಮ್ಮ ಯೂಟ್ಯೂಬಲ್ಲಿ ನೋಡಿದ್ದೀನಿ, ಫೇಸ್ಬುಕ್ ಕೆಲವು ಚಾನಲ್ಗಳಲ್ಲಿ ಇಂಟರ್ವ್ಯೂ ಮಾಡಿರೋ ನೋಡಿದ್ದೀನಿ ಸರ್, ಭಾಳ ಸಂತೋಷ ಆಯಿತು. ನಾವು ನಿಮ್ಗೆ ಏನಾರು ಹೆಲ್ಪ್ ಮಾಡ್ತೀವಿ, ನಮಗೆ ದುಡ್ಡಿದೆ ಸರ್, ನಾವು ಏನು ಮಾಡೋಕ್ಕಾಗ್ತಾಯಿಲ್ಲ, ನಮ್ಮ ಕೆಲಸ ಅದು ಇದು ಒತ್ತಡಗಳಿದೆ, ಬಟ್ ನೀವು ನಿಮ್ಮ ಕೆಲಸಗಳ ಮಧ್ಯೆನೂ ನಿಮ್ಮ ಸಮಾಜ ಸೇವೆ ಇದೆಯಲ್ಲ, ಅದು ಶ್ಲಾಘನೀಯ ಮಾಡ್ಬೇಕಂತ ವಿಷಯ ಅಂತಂದೇಳಿ ನಮಗೆ ಒಂದು ಅವ್ರು ದುಡಿಯೋದ್ರಲ್ಲಿ
ಹತ್ತು ರೂಪಾಯಿನಾರು ಸಮಾಜಕ್ಕೆ ಅಂತ ಸೇವೆ ಮಾಡುವಂಥ ದಾನಿಗಳಿದ್ದಾರೆ ಈಗಲೂ. ಮತ್ತೊಂದೇನು ಅಂತಂದರೆ, ನಾವು ದುಡಿಯೋದು ನಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರ್ಬಾರ್ದು. ನಾನು ಇವತ್ತು ಅಂತಲ್ಲ ಎಲ್ಲೇವರು ಇದೇ ಮಾತು ಹೇಳ್ತೀನಿ, ಯಾವ ಮಕ್ಕಳು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಯಾವ ಮಕ್ಕಳು ಹಿರಿಯರನ್ನ ಗೌರವಿಸ್ತಾರೆ, ಯಾರನ್ನು ದೇವರನ್ನು ಪೂಜಿಸ್ತಾರೆ, ಅವ್ರಿಗೆ ಭಗವಂತ ಎಲ್ಲೂ ಕೈ ಬಿಡಲ್ಲ. ಸರ್, ಇವಾಗ ನಾನೇನು ಕೇಳಕ್ಕೆ ಬರ್ತೀನಿ, ತಾವು ಟ್ರಸ್ಟ್ ಮಾಡ್ಕೊಂಡಿದ್ದೀರಾ, ಟ್ರಸ್ಟ್ ಹೆಸರೇನಿದೆ, ಅದರಲ್ಲಿ ಎಷ್ಟು ಜನ ಇದ್ದಾರೆ? ಸರ್, ನಮ್ಮದು ಮೊದಲು ಬಂದು ಈಗ 8 ವರ್ಷಗಳಿಂದಲೂ ನಮ್ಮದು ಅಯ್ಯಪ್ಪ ಸೇವಾ ಸಮಿತಿ ಇದೆ. ಅಯ್ಯಪ್ಪ ಸೇವಾ ಸಮಿತಿ ಅಂದರೆ ನಾವು ಹುಡುಗರೇ ಅಯ್ಯಪ್ಪ ಸ್ವಾಮಿದು ಅಂದಾನಾಗಿಂದಾನ ಮಾಡಬೇಕು ಅಂತಂದೇಳಿ ಮೊದಲು ಶುರು ಮಾಡಿದ್ದು. ಪ್ರತಿ ವರ್ಷ January 8 ಅಯ್ಯಪ್ಪ ಸ್ವಾಮಿ ಅಂದಾನ ನಡೀತದೆ ಬಾಲಕೃಷ್ಣ ರಂಗಮಂದಿರದಲ್ಲಿ. ಯಾವ ಶನಿವಾರ ಬರ್ತದೆ ಆ ಶನಿವಾರ ರಾಜರಾಜೇಶ್ವರಿ ನಗರದ ಬಾಲಕೃಷ್ಣ ರಂಗಮಂದಿರದಲ್ಲಿ 2,000 ಜನಕ್ಕೆ ಬಾಳೆಲೆ ಊಟ ಇರ್ತದೆ ಮಧ್ಯಾಹ್ನ. ಬೆಳಗಿಂದ ಹೆಲ್ತ್ ಕ್ಯಾಂಪು, ಆಮೇಲೆ ಕಣ್ಣಿನ ಚೆಕಪ್ಪು, ಅದು ಇದು ಎಲ್ಲ ಹೆಲ್ತ್ಗಳದ್ದು ಎಲ್ಲ ಚೆಕಪ್ಪು, ಫ್ರೀ ಕ್ಯಾಂಪ್ಸ್ ಅವೆಲ್ಲ ಇರ್ತದೆ. ಈ ಥರ ನಾವು ಮಾಡ್ತಾ ಬಂದ್ವಿ. ಮಾಡ್ತಾ ಬಂದಾಗ ಕೊರೋನಾ ಬಂತು. ಕೊರೋನಾ ಬರ್ತಿದ್ದಂಗೆ ನಾವೇನು ಮಾಡಿದ್ವಿ, ನಮ್ಮ ಬಿಸ್ನೆಸ್ ಇರೋದ್ರಿಂದ, ಕ್ಯಾಟ್ರಿಂಗ್ ಬಿಸ್ನೆಸ್ ಇರೋದ್ರಿಂದ ಮೇಯ್ನು, ಮೊದಲನೇ ಸ್ಟಾರ್ಟ್ ಆದಾಗ ಊಟ ಕೊಟ್ವಿ. ಇಲ್ಲಿ ನಮ್ಮೊಂದು ಗೋಡನ್ ಇದೆ ಪಕ್ಕದಲ್ಲಿ, ಅಲ್ಲೆಲ್ಲ ಅಡುಗೆ ಮಾಡಿ ಡೈಲಿ ನಾವು ಹುಡುಗರು ಫೋನ್ ಮಾಡಿ ಮಾಡಿ ಊಟ ಎಲ್ಲ ಕೊಡಬೇಕು ಅಂತಿದ್ವಿ. ಬನ್ನಿ. ಇಲ್ಲ ಗುರು, ನನ್ನ ಹತ್ರ ದುಡ್ಡಿಲ್ಲ, ನಾವು ನಮ್ಮ ಕೈ ಶಕ್ತಿ ಇಲ್ಲ. ನೋಡ್ರಿ, ದುಡ್ಡು ಕೊಡಬೇಡ್ರಿ, ಐಟಮ್ ತಂದಾಕಿದ್ದೀನಿ, 3-4 ಲಕ್ಷ ರೂಪಾಯಿ ಐಟಮ್ ಇದೆ, ಆಯಿತಾ? ವೇಸ್ಟ್ ಮಾಡೋದು ಬೇಡ. ನಾವೇನು ಮಾಡೋಣ ಅಂತಂದರೆ, ಏನು ನೀವೆಲ್ಲ ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು, ಒಂದು ಅರ್ಧ ಗಂಟೆ ಕೈ ಹಾಕ್ರಿ, ಮಾಡ್ಬಿಡೋಣ, ನಾನು ಅಡುಗೆ ಮಾಡ್ತೀನಿ, ನೀವೆಲ್ಲ ಒಂದೇನಾದ್ರು ಒಂದು ಹೆಲ್ಪ್ ಮಾಡಿ ಸಾಕು ಅಂತಂದೆ. ಬಂದರು ಸ್ನೇಹಿತರೆಲ್ಲರೂ ಬಂದರು. ಒಂದು 31 ದಿವಸ ಸರ್ ಡೈಲಿ 400-450 ಜನಕ್ಕೆ 31 ದಿವಸ ಊಟ ಕೊಟ್ವಿ. RR Nagar Arch ಹತ್ರ 1 ಪಾಯಿಂಟ್ ಮಾಡಿದ್ವಿ. RR Nagar Arch ಒಳಗಡೆ ಒಂದು ಬಾಟಾ ಶೋರೂಮ್ ಇದೆ, ಚರ್ಚು, ಅಲ್ಲೊಂದು ಪಾಯಿಂಟ್ ಮಾಡಿದ್ವಿ. ಈ ಮೈಸೂರು ರೋಡ್ ಮೂಲೆಯಲ್ಲಿ ಒಂದು ಅರವಿಂದ್ ಗಾರ್ಮೆಂಟ್ಸ್ ಅಂತ ಇದೆ ಇಲ್ಲಿ. ಇಲ್ಲಿ ಪ್ರತಿಯೊಬ್ಬರಿಗೂ ನಾವು ಯಾರೇ ಬರಲಿ, ಆ ಟೈಮಲ್ಲಿ ಅನ್ನಕ್ಕೆ ತುಂಬ ಕಷ್ಟ, ಯಾಕೆಂದರೆ ಒಂದು ಹೋಟ್ಲಿಲ್ಲ, ಏನೂ ಇಲ್ಲ, ಬಿಸ್ನೆಸ್ಗಳಿಲ್ಲ, ವ್ಯವಹಾರಗಳಿಲ್ಲ, ಮಕ್ಕಳು ಮರಿ ಸಾಕೋದು ಕಷ್ಟ, ಕೆಲವರು ವಲಸೆ ಹೋಗ್ಬಿಟ್ರು, ಕೆಲವು ಬಿಲ್ಡಿಂಗ್ಗಳ ಹತ್ರ ನಾವೇ ಊಟ ತೊಗೊಂಡು ಊಟ ಕೊಡೋಕೆ ಹೋಗ್ತಿದ್ವಲ್ಲ, ಕಣ್ಣು ಮುತ್ಕೊಂಡು ತಿನ್ನೋರು ಏನನ್ನೋರು ಗೊತ್ತವರು, ಸರ್ ನಮ್ಮ ಬಿಲ್ಡರ್ ಇದ್ದರು, ನಮ್ಮ ಹೆಸರಿದ್ದರು, ಪೇಮೆಂಟ್ ಕೊಡ್ತಾಯಿದ್ರು, ನಾವು ಕೆಲಸ ಮಾಡ್ತಾಯಿದ್ವಿ. ಆದರೆ ಈ ಕೋವಿಡ್ ಬಂದಾಗಿಂದ ನಮ್ಮ ಬಿಲ್ಡರು ನಾಪತ್ತೆ, ನಮ್ಮ ಹೆಸರಿನ ನಾಪತ್ತೆ, ನಮ್ಮನ್ನು ಹೆಂಗಿದ್ರೆ ಹಂಗೆ ಬಿಟ್ಬಿಟ್ಟು ಲಾಕ್ಡೌನು ಅಂತ ಎಲ್ಲ ಊರಿಗೆ ಹೋಗಿ ಸೇರ್ಕೊಂಬಿಟ್ಟಿದ್ರು ಸರ್. ನಾವು ನಮ್ಮ ತಂದೆ ತಾಯಿಗಳನ್ನ ಮಕ್ಕಳನ್ನ ಇಟ್ಕೊಂಡು ಹೆಂಗೆ ಜೀವನ ಮಾಡೋದು ಅನ್ನೋ ಚಿಂತೆ ಆಗ್ಬಿಟ್ಟೆ ಸರ್. ನಿಮ್ಮಿಂದ ನಾವಂತೂ ತನ್ನ ತಿಂತಾಯಿದ್ದೀವಿ ಅಂತ ನೆನ್ಸೋ ನಮ್ದಲ್ಲ ಅನ್ನೋದು ಭಗವಂತ ಅಯ್ಯಪ್ಪ ಸ್ವಾಮಿದು ಅದು. ಆದರೆ ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ನಮ್ಮಂಗೆ ಸಂಘ ಸಂಸ್ಥೆಗಳು ಬೇಕಾದಷ್ಟು ಇರ್ತವೆ, ಟ್ರಸ್ಟ್ಗಳು ಬೇಕಾದಷ್ಟು ಇರ್ತವೆ. ಇಡೀ ಕರ್ನಾಟಕ ರಾಜ್ಯ ಜನ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಿ, ನಿಮ್ಮಲ್ಲೆಲ್ಲ ಎಲ್ಲರಿಗೂ ಒಂದು ಮನವಿ ಮಾಡ್ಕೊಳ್ತೀನಿ. ಏನು ಅಂತಂದರೆ, ನಿಮ್ಮಲ್ಲೇ ಸಾಕಷ್ಟು ಜನ, ಸಾಕಷ್ಟು ಸಂಘ ಸಂಸ್ಥೆಗಳು, ಟ್ರಸ್ಟ್ಗಳು, ವಿದ್ಯಾಸಂಸ್ಥೆಗಳು, ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಬೇಕಾದಷ್ಟು ಇರ್ತವೆ. ನೀವು ಸಂಪಾದನೆ ಮಾಡಿ, ಬೇಕಾದಷ್ಟು ಸಂಪಾದನೆ ಮಾಡಿ, ದೇವ್ರು ನಿಮಗೆ ಶಕ್ತಿ ಕೊಟ್ಟಿರ್ತಾನೆ. 10 ರೂಪಾಯಿ ನೀವು 100 ರೂಪಾಯಿ ಸಂಪಾದನೆ ಮಾಡಿ, ಒಂದು 10 ರೂಪಾಯಿನಾರು ದಾನ ಧರ್ಮ ಮಾಡೋವಂಥದ್ದನ್ನ, ಸೇವೆ ಮಾಡೋವಂಥದ್ದನ್ನ ಇದನ್ನು ಬಳಸ್ಕೊಂಡ್ರೆ, ಅವರು ಅದನ್ನು ಮಾಡ್ತಾ ಹೋದರೆ ಅವ್ರ ಮಕ್ಕಳಿಗೆ ಮುಂದೆ ಫ್ಯೂಚರಲ್ಲಿ ಭಗವಂತ ಖಂಡಿತ ಕೈ ಬಿಡೋಲ್ಲ. ಯಾಕೆಂತಂದರೆ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರವ್ರಿಗೆ, ನಾವು ಮಾಡಿದಂಥ ದಾನ ಧರ್ಮ ಮಾತ್ರ ನಮ್ಮ ಪಾಲಿಗೆ. ಇದನ್ನು ನಾನು ನಂಬ್ತೀನಿ. ಸರ್, ಟ್ರಸ್ಟ್ದು ಹೆಸರು ಹೇಳಿ ದಯವಿಟ್ಟು. ಸರ್, ಟ್ರಸ್ಟ್ದು ಬಂದು ಅಯ್ಯಪ್ಪ ಸೇವಾ ಸಮಿತಿ ಅಂತ ಫಸ್ಟ್ ಮಾಡಿದ್ದು. ಯಾವಾಗ ಈ ಕೋವಿಡ್ ಬಂತಲ್ಲ, ಕೋವಿಡ್ ಬಂದಾದಮೇಲೆ ಮೊದಲನೇ ವೇವಲ್ಲಿ ನಾವು ಊಟ ಕೊಡೋಕೆ ಶುರು ಮಾಡಿದ್ವಿ 1 ತಿಂಗಳು. ಅದಾದಮೇಲೆ ಒಂದಷ್ಟು ರೇಷನ್ ಕಿಟ್ಗಳು ಕೊಟ್ವಿ. ಸೆಕೆಂಡ್ ಅಲೆ ಶುರು ಮಾಡಿದಾಗ ನಾವು 2 ಆಂಬ್ಯುಲೆನ್ಸ್ಗಳನ್ನ ಬಿಟ್ವಿ ಉಚಿತವಾಗಿ. ಬೆಳಗ್ಗೆ ಎದ್ದು ಒಂದು ಸರಿ ನಾನು ಮಾಧ್ಯಮ ನೋಡ್ತಾ ಇದ್ದೆ, ಅದರಲ್ಲಿ ತೋರಿಸ್ತಾಯಿದ್ರು, ಇಲ್ಲ ಒಂದು ಯಾರು ಆಂಬ್ಯುಲೆನ್ಸ್ನವರು ಬಾಡಿ ಇಳಿಸ್ಬಿಟ್ಟು ಹೊರಟವರು, 10,000 ಕೇಳೋರು, 20,000 ಕೇಳೋರು, 30,000 ಕೇಳೋರು, 40,000 ಕೇಳೋರು, ಈ ಥರ ಎಲ್ಲ ತೋರಿಸ್ತಾಯಿದ್ರಲ್ಲಿ ನಮಗೆ ತುಂಬ ಬೇಜಾರಾಯಿತು. ಜನಗಳಿಗೆ ಕೆಲಸ ಇಲ್ಲ, ದುಡ್ಡಿಲ್ಲ, ಒಟ್ಟೆಗೆ ಅನ್ನ ತಿನ್ನೋದೇ ಕಷ್ಟ ಆಗೈತೆ. ಈ ಪರಿಸ್ಥಿತಿ 30,000-40,000 ಅದು ಕೂಲಿ ಕಾರ್ಮಿಕರು ಎಲ್ಲಿಂದ ತರ್ತಾರೆ? ಇದಕ್ಕೆ ನಾವೇನಾರು ಒಂದು ಐಡಿಯಾ ಮಾಡಬೇಕು ಅಂತಂದೇಳಿ 2 ಆಂಬ್ಯುಲೆನ್ಸ್ ಬಿಡಬೇಕು ಅಂತ ತೀರ್ಮಾನ ಮಾಡಿ 2 ಆಂಬ್ಯುಲೆನ್ಸ್ ಅವತ್ತಿಂದನೂ ಚಾಲ್ತಿಯಲ್ಲಿದೆ. ಆ ಒಂದು ಆಂಬ್ಯುಲೆನ್ಸ್ ಯಾವತ್ತು ಬಿಟ್ಟು ಅವತ್ತಿಂದನೂ ಒಂದೇ ಹೆಸರೇ ನಮ್ಮದು ಗಾಡಿ ಮೇಲೆ, ಅನ್ನದಾನ ಪ್ರಭು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಇತ್ತಲ್ಲ ಅದನ್ನೇ ಟ್ರಸ್ಟ್ ಮಾಡಿದ್ವಿ. ಅನ್ನದಾನ ಪ್ರಭು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಟ್ರಸ್ಟ್ ಅಂತಲೇ ಇಟ್ಟಿದ್ದೀಗಲು. ನಮ್ದು 2 ಗಾಡಿ ಮೇಲೆ ಅದೇ ಹೆಸರು ಇರ್ತದೆ. ಇವತ್ತವರೆಗೂ 310 ಕುಟುಂಬಗಳಿಗೆ ಟೋಟಲು, 310 ಕುಟುಂಬಗಳಿಗೆ ಹಾಸ್ಪಿಟ್ಲಲ್ಲಿರಲಿ, ಮನೆಯಲ್ಲಿರಲಿ, ಮನೆಯಿಂದ ಬರ್ನಿಂಗಿರಲಿ, ನಮ್ದು 2 ಗಾಡಿಗಳು ಫ್ರೀಯಾಗಿ ಹೋಗ್ತವೆ. ಯಾರೂ ಇಲ್ಲ ಸರ್, ಬಂಧು ಇಲ್ಲ, ಬಳಗ ಇಲ್ಲ, ನೆಂಟರಿದ್ದಾರೆ, ಎಷ್ಟು ಇದ್ದಾರೆ, ಎಲ್ಲರೂ ಇದ್ದಾರೆ, ದುಡ್ಡು ಕಾಸು ಬೇಕಾದಷ್ಟು ಇದೆ, ಅವ್ರು ನೋಡೋಕ್ಕೆ ಯಾರೂ ಬಂದಿಲ್ಲ, ಅವ್ರು ಸತ್ತೋಗಿದ್ದಾರೆ ಅಂತ ಮೆಸೇಜ್ ಕೊಟ್ಟರು ಯಾರೂ ಬಂದಿಲ್ಲ ಅಂದ್ರೂ ನಮಗೆ ಮಾಹಿತಿ ಕೊಟ್ಟರೆ ಅವ್ರ ಅಂತ್ಯ ಸಂಸ್ಕಾರ, ಅವ್ರಿಗೆ ಯಾರೂ ಇಲ್ಲ ಸರ್, ಅವ್ರ ಹಿಂದೆ ಮುಂದೆ ಯಾರಿಲ್ಲ ಅಂದ್ರೆ ಅವ್ರ ಅಂತ್ಯ ಸಂಸ್ಕಾರದ 2,000 ರೂಪಾಯಿ ಖರ್ಚು ಸಮೇತ ನಮ್ಮದೇ. ನಾವು ಅದನ್ನು ಸಂತೋಷ ಮಾಡ್ತಾಯಿದ್ದೀವಿ ಸರ್. ನಾವು ಇವತ್ತರೂ ಸುಳ್ಳಲ್ಲ, ನಮ್ಮ ಅಷ್ಟು ಸಾಕಷ್ಟು ವೀಡಿಯೋಸ್ಗಳು, ಫುಟೇಜ್ಗಳು ಇಟ್ಕೊಂಡಿದ್ದೀವಿ. ಯಾರಾದ್ರೂ ಕೇಳಿದಾಗ ಸತೀಶ್ವರ ನಿಜಲ್ಲ ಅಂತಂದ್ರೆ ನಾವು ತೋರ್ಸೋಕ್ಕೆ ನಮ್ಮ ಹತ್ರ ಫುಟೇಜ್ ಇದೆ, ತೋರಿಸ್ತೀವಿ. ಇವತ್ತವರೆಗೂ ನಾವು ಯಾರಿಗೂ ಇಲ್ಲ ಅಂತಿಲ್ಲ. ನಾವು ಗಾಡಿ ರೆಡಿ ಇದ್ದರೆ ಕಳಿಸ್ತೀವಿ, ಇಲ್ಲ ಸರ್ ಇವತ್ತು ಗಾಡಿ ಇಲ್ಲ ಸರ್, ಇವತ್ತು ನಾಳೆ ನಮ್ಮ ಗಾಡಿ ರಿಪೇರಿಗಳಿದೆ, ಸಿಗಲ್ಲ ಅಂದ್ರೆ ಸಿಗಲ್ಲ ಅಂತ ಹೇಳ್ಬಿಡ್ತೀವಿ. ಅವ್ರು ಬೇರೆ ಅಲ್ಟರ್ನೇಟ್ ಮಾಡ್ಕೊಳ್ತಾರೆ.
ನಾವು ಕಳಿಸ್ತೀವಿ ಅನ್ನೋ ಕಳಿಸ್ತೀವಿ, ಇಲ್ಲಾಂದ್ರೆ ಇಲ್ಲ. ಆ ಥರ ಇವತ್ತವರೆಗೂ 310 ಕುಟುಂಬಗಳಿಗೆ ಇವತ್ತವರೆಗಾಗಿದೆ. ಪೇಷೆಂಟ್ ಇರಲಿ ತೀರ ಇರಲಿ, ಎಂಟೈರ್ ಬೆಂಗಳೂರು ಬಿ ಬಿ ಎಂ ಪಿ ಲಿಮಿಟ್ಸ್ ಎಲ್ಲಿಂದ ಎಲ್ಲಿವರೆಗಿದೆ ಅಲ್ಲಿಂದ ಅಲ್ಲಿವರೆಗೂ ನಮ್ದು 2 ಆಂಬ್ಯುಲೆನ್ಸ್ಗಳು ಉಚಿತ ಸೇವೆ ನಡೀತಾ ಇದೆ. ಅದ್ರ ಜೊತೆ ಇನ್ನೂ 5 ಸೇವೆಗಳು ಇನ್ನೂ ಉಚಿತವಾಗಿ ನಡೀತಾ ಇದೆ. ಸರ್, ಇವಾಗ ಆಂಬ್ಯುಲೆನ್ಸ್ ಅಂದರೆ ಡ್ರೈವರ್ಸ್ಗೆ ಪೇಮೆಂಟ್ ಮಾಡಬೇಕು, ಗಾಡಿ ಖರ್ಚು ಇರುತ್ತೆ, ವೆಚ್ಚ ಇರುತ್ತೆ, ಡೀಸೆಲ್ ಇರ್ಬೋದು, ಪ್ರತಿಯೊಂದು ಹೇಗೆ ಮಾಡ್ತಾ ಇದ್ದೀರಿ? ಸರ್, ಡೀಸೆಲ್ಲು ವೆಚ್ಚಗಳು ಅಂತಂದರೆ ನಮ್ಮಲ್ಲಿ ಕೆಲವು ಸ್ನೇಹಿತರುಗಳಿದ್ದಾರೆ, ಏನು ಅವ್ರ ದಾನಿಗಳು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಆಮೇಲೆ ನಮ್ಮಲ್ಲೊಬ್ಬರು ನವೀನ್ ಸರ್ ಅಂತಿದ್ದಾರೆ, ಅವ್ರದ್ದು ಪೆಟ್ರೋಲ್ ಬಂಕ್ ಇದೆ. ಆಮೇಲೆ ನಮ್ಮವರೊಬ್ರದ್ದು ಗೌಡ್ರು ಅಂತಿದೆ ಮಾದೇವಣ್ಣ ಅಂತ, ಅವ್ರದ್ದು ಒಂದು ಪೆಟ್ರೋಲ್ ಬಂಕ್ ಇದೆ. ಅವ್ರಿಗೆ ಯಾವಾಗಾರು ಫೋನ್ ಮಾಡಿ ಅಣ್ಣ ಒಂಚೂರು ಡೀಸೆಲ್ ಗೀತಲೇ ಹೆಲ್ಪ್ ಮಾಡ್ತೀರಿ ಅಣ್ಣ ಕಳಿಸಿ ಸತೀಶ್ ನಾನು ಮಾಡ್ತೀನಿ ಅಂತಂದೇಳಿ, ಯಾವ್ದಾರು ಒಂದು ಗಾಡಿಗಾರ 1,000 2,000 ರೂಪಾಯಿ ಹಾಕಿ ಕಳಿಸ್ತಾರೆ. ಕೆಲವು ಟೈಮಲ್ಲಿ ಯಾರು ದಾನಿಗಳು ಸ್ಪಂದಿಸಲಿಲ್ಲ ಅಂತಾರೆ, ನಮ್ಮದು ಬಿಸ್ನೆಸ್ ಇದೆಯಲ್ಲ ಎಮ್ ಎಸ್ ಕ್ಯಾಟ್ರಿಂಗ್ ಅಂತೇಳಿ, ನಾವು ಸಂಪರ್ಕ ಯಾವುದೇ ಕ್ಯಾಟ್ರಿಂಗ್ ಆರ್ಡರ್ಗಳು ಬರಲಿ, ಎಷ್ಟೇ ದುಡ್ಡು ಬರಲಿ, ನಾವು ಮಾಡೋಂಥ ಸೇವೆ ಮಾತ್ರ ನಿಲ್ಲಿಸಲ್ಲ. ನಮ್ಗೆ ಕೊಟ್ಟಂಥ ಲಾಭದಲ್ಲಿ ನಾವು 10% ಅಯ್ಯಪ್ಪ ಸೇವಾ ಸಮಿತಿ ಟ್ರಸ್ಟಿಗೆ ಅಂತಂದೇಳಿ ನಾವು 10% ಅಂತ ಹಾಕ್ತಾ ಇದ್ದೀವಿ. ನಮ್ಮ ಕ್ಯಾಟ್ರಿಂಗಲ್ಲಿ ಯಾವುದೇ ಲಾಭ ಬಂದರೂ 10% ಅಂತ ಅದಕ್ಕೆ ಹಾಕ್ತಾ ಇದ್ದೀವಿ. ಯಾರೂ ಇಲ್ಲ ಸರ್, ಯಾರೂ ಕೊಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ಏನು ಸಹಾಯ ಇಲ್ಲ ಅಂತಂದ್ರೂ ನನ್ನ ಜಾಬಲ್ಲಿ ದುಡ್ಡಿತ್ತು, ಯಾವ್ದಾರು ಕ್ಯಾಟ್ರಿಂಗ್ ಅಡ್ವಾನ್ಸ್ ಅದು ಇದೇನು ಬಂದಿತ್ತು ಅಂದರೆ ಆ ಗಾಡಿಗೆ 1,000 ಈ ಗಾಡಿಗೆ 1,000 2 ಗಾಡಿಗೆ 1,200 ರೂಪಾಯಿ ಡೀಸೆಲ್ ನಿಲ್ಲಿಸಿರ್ತೀವಿ. ಯಾರಿಗಾರು ಬೇಕು ಅಂದರೆ ಕಳಿಸ್ತೀವಿ, ಬ್ಯಾಡ ಅಂದರೆ ಡೀಸೆಲ್ ಇನ್ವೆಸ್ಟ್ ಆಗಲ್ಲ, ಗಾಡಿ ಅಲ್ಲೇ ಇರ್ತದೆ. ಗಾಡಿನಷ್ಟೇ, ನಾವು 1 ಓಡಾಡಿಸಲ್ಲ. ಒಂದು ಹೋದರೆ ಗ್ಯಾರೇಜು, ಕೆಲಸ ಮುಗಿತಾ ತಂದು ಪಾರ್ಕಿಂಗು, ರಾಜರಾಜೇಶ್ವರ ದೇವಸ್ಥಾನ ಮುಂದಗಡೆ ಪಾರ್ಕಿಂಗು ದೇವಸ್ಥಾನಗಳಿಗೆ ಗಾಡಿ 2 ಗಾಡಿ ಅಲ್ಲಿ ಇರ್ತೀವಿ. ಯಾರೇ ಫೋನ್ ಮಾಡಿ ಎಷ್ಟೊತ್ತಿಗೆ ಫೋನ್ ಮಾಡಿ ಅಲ್ಲಿಂದನೇ ಹೋಗೋದು. ಗಾಡಿ ಚೆನ್ನಾಗಿದೆ ಕಳಿಸ್ತೀವಿ, ಇಲ್ಲಾಂದರೆ ಇಲ್ಲ ಅಂತ ಹೇಳ್ತೀವಿ. ಮತ್ತಿನ್ನೊಂದು ಏನಂತಾರೆ, ಮೆಕ್ಯಾನಿಕ್ ಕೆಲಸದ ಬಗ್ಗೆ ನೀವು ಕೇಳಿರಿ. ಮೆಕ್ಯಾನಿಕ್ ಕೆಲಸದ ಬಂದು ಸೋಮಣ್ಣ ಅಂತಿದ್ದಾರೆ ಗ್ಯಾರೇಜಲ್ಲಿ, ಎಲ್ಲಿ ನಮ್ಮ ಇಲ್ಲಿ ವೀರಭದ್ರನಗರ ಸಿಗ್ನಲ್ ಹತ್ರ ಜೈನ್ ಹಾಸ್ಪಿಟ್ಲ್ ಇದೆ, ಮಹಾವೀರ್ ಜೈನ್ ಹಾಸ್ಪಿಟಲ್, ಅದ್ರ ಪಕ್ಕದಲ್ಲಿ ಸೋಮಣ್ಣ ಅಂತಿದ್ದಾರೆ ಗ್ಯಾರೇಜ್ ಅವರು. ಅವರಾಗಿರಲಿ, ನಮ್ಮ ತನ್ನೂರ್ ಬಾಯಿ ಆಗಿರಲಿ, ಮತ್ತು ಇವರು ಏನು ಜಾನ್ ಅಂತಿದ್ದಾರೆ ಅವರೊಬ್ಬರು, ಇವರು ಸ್ವಲ್ಪ, ಆಮೇಲೆ ಇನ್ನೊಬ್ಬರು ಇದ್ದಾರೆ ಅರ್ಸನಿದ್ದು ಹೇಳ್ತೀನಿ, ಅವರೊಂದು ಅಲ್ಲೊಂದು 3-4 ಜನ ನಮ್ಮ ಗ್ಯಾರೇಜ್ ಟೀಮ್ ಇವರುಗಳಿದ್ದಾರೆ. ಅವ್ರು ನಮ್ಮ ಗಾಡಿಗಳು ಹೋದರೆ ಅಣ್ಣ ನಮ್ಮ ಏನು ಗಾಡಿ ಕೆಲಸ ಆಗಬೇಕು ಮಾಡಿಕೊಡ್ತಾರೆ, ದುಡ್ಡಿರಲಿ ಇಲ್ಲದೆ ಹೋಗಲಿ ಮಾಡಿಕೊಡ್ತಾರೆ. ದುಡ್ಡೇನೆ ಇದ್ದರೆ ಸ್ವಲ್ಪ ಸ್ಪೇರ್ ಪಾರ್ಟ್ಸ್ ಏನು ತಂದುಕೊಡ್ರಣ್ಣ ಅಂತ ಹೇಳ್ತಾರೆ. ಇಲ್ಲ ಸ್ವಲ್ಪ ಏನೋ ಟೈಟಲ್ಲಿದ್ದಾರೆ ಗೊತ್ತಾರೆ, ಏನು ಬೇಡ ಹೋಗ್ರಿ ನಾನು ಮಾಡ್ಕೊಡ್ತೀವಿ ಹೋಗ್ರಿ ಆಮೇಲೆ ನಾನು ಕೊಡಂತ ಹೋಗ್ರಿ ಅಂತೇಳಿ ಈ ಥರ ಸಾಕರಿಸೋಂಥ ಜನ ಇದೆ. ಎಲ್ಲ ಸ್ನೇಹಿತರ ಪ್ರತಿನಿಧಿಯಾಗಿ, ಆಯಿತಾ, ಎಲ್ಲ ಹಿತೈಷಿಗಳ ಪ್ರತಿನಿಧಿಯಾಗಿ, ಎಲ್ಲ ದಾನಿಗಳ ಪ್ರತಿನಿಧಿಯಾಗಿ ಇವತ್ತು ನಾವು ಈ ಸೋಷಿಯಲ್ ಸರ್ವಿಸ್ ಮಾಡ್ತಾಯಿದ್ದೀವಿ. ಅಂದರೆ ಏನಂದರೆ, ನಾನೊಬ್ಬನಿಂದ ಏನಿಲ್ಲ, ಆಯಿತಾ, ನಾನು 10 ರೂಪಾಯಿ ಹಾಕ್ಬೋದು, 100 ರೂಪಾಯಿ ಹಾಕ್ಬೋದು, 1,000 ರೂಪಾಯಿ ಹಾಕ್ಬೋದು, 1,00,000 ರೂಪಾಯಿ ಹಾಕ್ಬೋದು, ಇನ್ನೂ 100,000 ಗಂಟಲೆ ಹಾಕೋಷ್ಟು ಕೆಪಾಸಿಟಿ ನಮ್ಮಲ್ಲಿಲ್ಲ. ಬಟ್ ಏನು ಅಂತಾರೆ, ಈ ಒಂದು ಕಾರ್ಯಕ್ಕೆ ಸ್ಪಂದಿಸ್ತಾರುವಂಥ ಎಲ್ಲ ಸ್ನೇಹಿತರಿಗೂ, ಎಲ್ಲ ದಾನಿಗಳಿಗೂ, ನಿಮ್ಮ ವಾಹಿನಿ ಮುಖಾಂತರ ನಾವು ಅವ್ರಿಗೆ ಎಲ್ರಿಗೂ ಸಹ ಋಣಿಯಾಗಿದ್ದೇವೆ. ಮತ್ತು ಅವರೆಲ್ಲರ ಆಶೀರ್ವಾದ ಸದಾ ನಮ್ಮೆಲ್ಲಿರಲಿ ಅಂತ ಕೇಳ್ಕೊಳ್ತೀವಿ. ಇನ್ನು ನೀವು ಸರ್ಕಾರದಿಂದ ಏನಾದರೂ ಅನುಕೂಲಗಳು ಪಡೆದಿದ್ರಿ? ಸರ್, ಸರ್ಕಾರದಿಂದ ನಮ್ಮದೇನಿಲ್ಲ ಸರ್, ಅನುಕೂಲಗಳೇನಿಲ್ಲ ನಮಗೆ ಸರ್ಕಾರದಿಂದ. ಪ್ರಯತ್ನ ಪಟ್ಟಿದ್ದೀರಾ? ಸರ್, ಪ್ರಯತ್ನ ಪಟ್ವಿ. ಕೆಲವರು ಏನಂತಾರೆ, ಸರ್ಕಾರದಲ್ಲಿ ಯಾವುದು ಅನುದಾನ ಇಲ್ಲ ಅಂತ ಹೇಳ್ತಾರೆ. ಕೆಲವರು ನಿಮ್ದು ಏನಾದರೂ ಟ್ರಸ್ಟ್ಗೆ ಇಷ್ಟೇನೋ, 8G GTG ಆದಮೇಲೆ ನೋಡೋಣ ಬೇಕಾದ್ರೆ ಅಂತಂತಾರೆ. ಬಟ್ ನಾವು ಯಾರೋ ಟ್ರಸ್ಟಲ್ಲಿ 8G GTG ಆದಾಗ ಬನ್ನಿ ಅಂತಂತಾರೆ ಅಂತಂದೇಳಿ, ಅದಿಲ್ಲ ಅಂತ ನಮ್ಮ ಹತ್ರ ಹೇಳಿ ನಾವು ಕಾರ್ಯ ನಿಲ್ಲಿಸಿಲ್ಲ. ಇವತ್ತು ನಾನು ಇವತ್ತಿಗೂ ಮಾಡ್ತಾಯಿದ್ವಿ. ಮೊನ್ನೆ ಒಂದು ಪೇಂಟ್ ಹುಡುಗ ಒಬ್ಬ ತೀರೋಗಿದ್ದ, ಅವ್ನು ತೀರೋಗಿ ಮನೆಯಲ್ಲಿ ಬಿದ್ದು ತೀರೋಗಿ ಬುರುಸಾಗಿದೆ, ಗೊತ್ತಿಲ್ಲ ಯಾರು ಎಡಗಡೆ ಬಲ್ಗಡೆ ಯಾರಿಗೂ ಗೊತ್ತಿಲ್ಲ. ಅವ್ರಿಗೇನು ಅನಿಸಿದೆ ಅಂತಂದರೆ, ಪೊಲೀಸ್ನವ್ರಿಗೆ ಯಾರೋ ಫೋನ್ ಮಾಡಿದ್ದಾರೆ, ಏನು ಅಕ್ಕಪಕ್ಕ ಭಾಳ ಸ್ಮೆಲ್ ಬರ್ತಾಯಿದೆ ಸರ್ ಅಂತ ಬಂದು ಡೋರ್ ಹೊಡೆದು ನೋಡಿದಾಗ ಅಲ್ಲಿ ಅವನು ಮುಕ್ಕರ್ಸಿ ಬಿದ್ದು ಬಚ್ಚಿನ ಮನೇಲಿ ತೀರೋಗಿದ್ದು, ಮೂರುಸಾಗಿದೆ, ಬಾಡಿ ಫುಲ್ ಕೊಳ್ತೋಗ್ಬಿಟ್ಟಿತ್ತು, ನೀರಿನ ಡ್ರಮ್ಮಲ್ಲಿನ ಬಿದ್ದೋಗ್ಬಿಟ್ಟಿದ್ದ. ಆಮೇಲೆ ಬಾಡಿ ತೊಗೊಂಡೋದ್ರು, ಪಾಪ ಅವರು ಉತ್ತರ ಪ್ರದೇಶದವರು, ಅಲ್ಲಿನ ಉತ್ತರ ಪ್ರದೇಶದಿಂದ ಬಂದು ಇಲ್ಲಿ ಪೇಂಟಿಂಗ್ ಕೆಲಸ ಮಾಡ್ತಿದ್ದಂತೆ. ರೂಮಲ್ಲಿ ಅವನೇನು ಊಟ ಮಾಡಿ ಮುಕ್ಕರ್ಸ್ಕೊಂಡ್ಬಿದ್ದವನು, ಯಾರು ಅವ್ರು ಏನು ಅನ್ಕೊಂಡಿದ್ರೆ ಅಕ್ಕಪಕ್ಕದ ಮನೆಯವ್ರು, ಏನು ಕೆಲಸಕ್ಕೆ ಹೋಗಿರ್ಬೇಕು ಬಿಡು, ಮೂರುಸಾಗೈತಿ, ಯಾರು ಇಲ್ಲ ಆ ರೂಮಲ್ಲಿ ಅನ್ಕೊಂಡು. ಬಟ್ ಇವನು ಒಳಗೆ ಕೊನೆಗೆ ಏನು ಮಾಡಿದ್ರು, ಬಂದರು ಪೋಸ್ಟ್, ಪೊಲೀಸ್ನವ್ರಿಗೆ ಗೊತ್ತಾಯಿತು, ಪೋಸ್ಟ್ ಮಾರ್ಟಮ್ ತೊಗೊಂಡವ್ರು ಎಲ್ಲ ಆಯಿತು. ಅವ್ರಿಗೆ ಅಂತ್ಯ ಸಂಸ್ಕಾರ ಖರ್ಚು ದುಡ್ಡಿಲ್ಲ, ಯು ಪಿ ಅವ್ರು ಫೋನ್ ಮಾಡಿದ್ಕೆ ಅವರೇನೋ ಯಾರೋ ಫ್ಲೈಟು ಗೀಟೇನು ಟಿಕೆಟ್ ಹಾಕ್ಕೊಟ್ರೇನೋ ಅಪ್ಪ ಬಂದುಬಿಟ್ರು, ಬೇಗ ಬಂದರು. ಬಂದರು ಅವ್ರಿಗೆ ಇಲ್ಲಿ ಅಂತ್ಯ ಸಂಸ್ಕಾರ ಹೆಂಗೆ ಮಾಡೋಕ್ಕೆ ಅಂತ ಗೊತ್ತಿಲ್ಲ, ಹಾಸ್ಪಿಟ್ಲ್ ಪ್ರೊಸೀಜರ್ ಗೊತ್ತಿಲ್ಲ, ಪೊಲೀಸ್ ಥರದ್ದು ಏನೋ ಅಂತ ಗೊತ್ತಿಲ್ಲ, ಎಲ್ಲ ನಾವೇ ನಿಂತ್ಕೊಂಡು ಮಾಡಿಸಿ, ಸರ್ ಇಲ್ಲ ಅವ್ರಿಗೆ ಕನ್ನಡ ಬರಲ್ಲ ಸರ್, ಏನು ನಮ್ಮ ಕೈಲಾಗಿ ಇದು ಮಾಡ್ತಾಯಿದ್ವಿ, ನಿಮ್ಮದು ಒಂದು ಸಹಕಾರ ಇರಲಿ ಅಂತೇಳಿ ನಾವೆಲ್ಲ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ವಿ. ನಮ್ಮ ಆರ್ ನಗರ ಸ್ಟೇಷನವರು ಅಷ್ಟೇ, ನಮ್ಮ ಆರ್ ನಗರ ಆಗಿರ್ಬೋದು, ಕೆಂಗೇರಿ, ನಮ್ಮ ಬ್ಯಾಟ್ರಿಂಪುರ ಪೊಲೀಸ್ ಸ್ಟೇಷನವರು, ಇವರೆಲ್ಲರೂ ಸಹ ಸರ್ ನಾವು ಖಂಡಿತ ಸುಳ್ಳು ಹೇಳ್ಬಾರ್ದು. ಕೆಲವರು ಹೇಳ್ತಾರೆ ಪೊಲೀಸ್ನವ್ರಿಗೆ ಮಾನವೀಯತೆ ಇಲ್ಲ ಹಂಗೆ ಹಿಂಗೆ ಅಂತ, ಸುಳ್ಳು ಸರ್. ಯಾಕೆಂದರೆ ಅದರಲ್ಲೂ ತುಂಬ ಜನ ಮಾನವೀಯತೆ ಇರೋಂಥವ್ರು ಇದ್ದಾರೆ. ಯಾಕೆಂದರೆ ನಾನು ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕಾಯ್ತು. ನಾನು ಇದು ಎಕ್ಸಾಮ್ ಬರೆದಿದ್ದೆ, ಯಾವುದು ರಿಸರ್ವ್ ಪೊಲೀಸ್ಗೆ, ಕಾರಣಾಂತರಗಳಿಂದ ಏನೋ ಸ್ವಲ್ಪ ದುಡ್ಡು ಕಾಸು ಕೇಳೋರು ಅಂತಂದೇಳಿ ಆ ಕೆಲಸನೇ ಬೇಡ ಅಂತ ಬಿಟ್ಟು ನಾನು ನಮ್ಮ ಅಣ್ಣ ಮನೆಗೆ ಬಂದೆ. ಯಾಕೆಂದರೆ ನಮ್ಮ ತಂದೆಯವ್ರಿಗೆ 70 ರೂಪಾಯಿ ಸಂಬಳ, ಅಡುಗೆ ಕೆಲಸ ಮಾಡ್ತಾರೆ ಚೌಟ್ರಿಲಿ,
ನಾನು ಅಡುಗೆ ಕೆಲಸಕ್ಕೆ ಬಂದಾಗ 50 ರೂಪಾಯಿ ಸಂಬಳ ನನಗೆ, ಚಿಕ್ಕ ವಯಸ್ಸು 7ನೇ ಕ್ಲಾಸ್ ಹುಡುಗ ನಾನು ಅವಾಗ. ಅವಾಗಿಂದ ನೀನು ಕೆಲಸ ಮಾಡ್ತಾ ಬಂದಿದ್ದೀನಿ. ಹಾಗಾಗಿ ಅವರು ಸ್ವಲ್ಪ ದುಡ್ಡು ಕಾಸುಗಳು ಕೇಳಿದಾಗ ನಮ್ಮ ಮನೇಲಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ನಮ್ಮ ತಂದೆಯವ್ರು ನಾನು ಸಾಲ ಒಪ್ಪಿಸೋಕೆ ನಾನು ರೆಡಿ ಇಲ್ಲ, ಇಂಟ್ರೆಸ್ಟ್ಗಳು ಕಟ್ಬೇಕಾಗ್ತದೆ ನಮ್ಮ ತಂದೆಯವರು. ಯಾಕೆ ನಮ್ಮ ತಂದೆಯವ್ರು ಒಬ್ಬರು ದುಡ್ದು 5 ಜನ ಜೀವನ ಮಾಡ್ತೀವಿ, ಅಜ್ಜಿ ಅಮ್ಮ ಅಣ್ಣ ನಾನು ಡ್ಯಾಡಿ 5 ಜನ ಊಟ ಮಾಡೋಕಾಯಿತು, 70 ರೂಪಾಯಿ ಸಂಬಳ ಅವ್ರ ದಿನಕ್ಕೆ. ಬೇಡ, ನಮ್ಮ ತಂದೆಗೆ ನಾವು ದುಡ್ಡು ತಗೊಂಡು ಏನೋ ಕೆಲಸ ಕೊಟ್ಟು ಅವ್ರು ಕೊಡೋಕ್ಕೆ ನಮ್ಮ ತಂದೆಗೂ ನೆಮ್ಮದಿ ಇಲ್ದಂಗೆ ಬೇಡ ಬೇಡ ಅಂತಂದೇಳಿ ನಾವು ಅವತ್ತಿಂದ ನಾವು ಈ ಸರ್ಕಾರಿ ಕೆಲಸ ಆಸೆನೇ ಬಿಟ್ಬಿಟ್ವಿ ನಾನು ನಮ್ಮಣ್ಣ. ಹಾಗಾಗಿ ಅವನು ಟ್ರಾವೆಲ್ಸಲ್ಲಿ ಅವನು ಬಿಸಿ, ನಮ್ಮ ಕ್ಯಾಟ್ರಿಂಗು ಸೋಷಿಯಲ್ ಸರ್ವಿಸು ನಾವು ಬಿಸಿ. ಈಗ ಒಂದು ರಾಜ ಸರ್, ನಮ್ಮಲ್ಲಿ ಮೊದಲನೇದಾಗಿ 5 ಸೇವೆಗಳು ಉಚಿತವಾಗಿದೆ. ಮೊದಲನೇದಾಗಿ 2 ಆಂಬ್ಯುಲೆನ್ಸು ವಿತ್ ಆಕ್ಸಿಜನ್ನು, ಆಕ್ಸಿಜನ್ಗೂ ಚಾರ್ಜಸ್ ಇಲ್ಲ, ಆಂಬ್ಯುಲೆನ್ಸ್ಗೂ ಚಾರ್ಜಸ್ ಇಲ್ಲ, ಬೆಂಗಳೂರು ನಗರಕ್ಕೆ ಉಚಿತ ಸೇವೆ ನಮ್ಮದು. ಆಮೇಲೆ ವೀಲ್ ಚೇರು, ಪೇಷಂಟ್ ಕೂರಿಸ್ಕೊಂಡು ತಳ್ತಾರಲ್ಲ, ವೀಲ್ ಚೇರ್ ಫ್ರೀ ಇದೆ. ಬೆಡ್ ಫ್ರೀ ಇದೆ. ಪೇಷೆಂಟ್ಗಳು ಮಲಗೋಕ್ಕೆಲ್ಲ ಬೆಡ್ ಬೇಕಾಗುತ್ತಲ್ಲ, ಕೆಲವರು ಮನೆಯಲ್ಲಿ ಬೆಡ್ ರೆಡ್ ಅನ್ನೋ ಪೇಷೆಂಟ್ ಇರ್ತಾರೆ, ಅವ್ರಿಗೆಲ್ಲ ಬೆಡ್ ಬೇಕು, ಬೆಡ್ಗಳು ಕೊಡ್ತೀವಿ ತೊಗೊಂಡೋಗ್ಬೋದು. ಆಮೇಲೆ ಏರ್ ಬೆಡ್ ಅಂತ, ಪೇಷೆಂಟ್ ಕೆಳಗಡೆ ಹಾಕ್ತಾರೆ ಏರ್ ಬೆಡ್ ಅಂತ, ಅವ್ರಿಗೆ ಸ್ಕಿನ್ ಎಲ್ಲ ಇದಾಗಬಾರ್ದು ಅಂತಂದೇಳಿ ಏರ್ ಬೆಡ್ ಹಾಕ್ತಾರೆ, ಅದನ್ನು ಫ್ರೀಯಾಗಿ ಕೊಡ್ತೀವಿ. ಅದು ನಮ್ಮಲ್ಲಿ ಒಂದು 3 ಬೆಡ್ ಇದೆ, ಅದನ್ನು ಕೊಡ್ತೀವಿ. ಅದಾದಮೇಲೆ ಆಮೇಲೆ ರಕ್ತದಾನಿಗಳು ಮತ್ತು ರಕ್ತದಾನದ ಬಗ್ಗೆ ಮಾಹಿತಿ, ಆಮೇಲೆ ನಾನು ಸುಮಾರು ಸರಿ ಕೊಟ್ಟಿದ್ದೀನಿ, ನಮ್ಮ ಹುಡುಗರೆಲ್ಲ ಸುಮಾರು ಸರಿ ಕೊಟ್ಟಿದ್ದಾರೆ, ಎ ಪಾಸಿಟಿವ್ ಬಿ ಪಾಸಿಟಿವ್ ಒ ಪಾಸಿಟಿವ್ ಸುಮಾರು ಜನ ಹುಡುಗರು ಇದ್ದಾರೆ ನಮ್ಮಲ್ಲಿ. ಒಂದು 15-20 ಜನ ಹುಡುಗರು ನಾವು ಕೊಡ್ತಾಯಿರ್ತೀವಿ, ಯಾವಾಗಲೂ 3 ತಿಂಗಳಿಗೆ ಒಂದು ಯಾವಾಗ ಕೊಡ್ತಾಯಿರ್ತೀವಿ, ಈ ಥರ ಎಲ್ಲ ಮಾಡ್ತಾ ಬಂದಿದ್ದೀವಿ. ಈಗ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಉಚಿತ ಶಾಲೆ ಅಂತಂದೇಳಿ ಓಪನ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಶರಣ ಅಯ್ಯಪ್ಪ ಶರಣ ಸ್ವಾಮಿ ಶರಣ ಅಯ್ಯಪ್ಪ ಶರಣ ಸ್ವಾಮಿಯೇ ಶರಣಯ್ಯಪ್ಪ. ಗಾಡಿ ಡೀಸೆಲ್ಗಳಿಗೆ ಗಾಡಿ ಕೆಲಸಗಳು ಬಂದಾಗ ಸ್ವಲ್ಪ ನಮ್ಗೆ ಹೆಲ್ಪ್ಗಳು ಬೇಕಾಗ್ತದೆ. ಹಾಗಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜನತೆಯಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಂತಾರೆ, ನಿಮ್ಮ ಕೈಲಿ ಸಾಧ್ಯವಾದರೆ ದಯವಿಟ್ಟು ನಮ್ಮ ಅನ್ನದಾನ ಪ್ರಭು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಟ್ರಸ್ಟ್ ಅಂತ ಏನು ಮಾಡಿದ್ವಿ, ನಿಮ್ಮ ಕೈಲಿ ಆದಷ್ಟು ತಿಂಗಳಿಗೆ ನೀವು 5 ರೂಪಾಯಿ ಹಾಕ್ತಿರೋ, 10 ರೂಪಾಯಿ ಹಾಕ್ತಿರೋ, 1 ರೂಪಾಯಿ ಹಾಕ್ತಿರೋ, 100 ರೂಪಾಯಿ ಹಾಕ್ತಿರೋ, ಅದು ನಿಮ್ಮ ಖುಷಿ. ನಿಮ್ಮ ಕೈಲಾದಂಥ ಒಂದು ಸೇವೆ ನೀವು ಮಾಡಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಒಂದು ಸಮಾಜಮುಖಿ ಕಾರ್ಯಗಳನ್ನ ಮಾಡೋಕ್ಕೆ ಒಂದು ಪ್ರೋತ್ಸಾಹ ಸಿಗ್ತದೆ. ಮತ್ತು ಇವತ್ತು 2 ಆಂಬ್ಯುಲೆನ್ಸ್ ಇದೆ, ನಾಳೆ 10 ಅಲ್ಲ 100 ಆಂಬ್ಯುಲೆನ್ಸ್ ಬಂದರೂ ಅಯ್ಯಪ್ಪ ಸೇವಾ ಸಮಿತಿ ಟ್ರಸ್ಟ್ ನಡೆಸ್ಕೊಂಡು ಹೋಗುವಂಥ ಒಂದು ಕೆಪಾಸಿಟಿ ಇರ್ತದೆ. ಮುಂದೆ ಈ ಪ್ರತಿ ಜಿಲ್ಲೆಗಳು ತಾಲೂಕು ಮಟ್ಟದಲ್ಲೂ ನಾವು ಒಂದೊಂದು 2 ಆಂಬ್ಯುಲೆನ್ಸ್ಗಳನ್ನ ಬಿಡಬೇಕು ಅಂತಂದು ನಮ್ಮ ಆಲೋಚನೆ ಇದೆ. ಬಟ್ ಶಕ್ತಿ ಇಲ್ಲ, ಶಕ್ತಿ ನಮ್ಮ ಕರ್ನಾಟಕ ಜನತೆ ನಮಗೆ ತುಂಬದಷ್ಟು ನಾವು ಮಾಡ್ತೀವಿ ಸರ್, ಖಂಡಿತ ಮಾಡ್ತೀವಿ. ನಮ್ಮಲ್ಲಿ ಈಗ ಆಲ್ರೆಡಿ 5 ಸೇವೆಗಳು ರನ್ನಿಂಗಲ್ಲಿದೆ. ಏನು ಅಂತಂದರೆ 2 ಆಂಬ್ಯುಲೆನ್ಸ್ ಇದೆ, 2 ಆಂಬ್ಯುಲೆನ್ಸಲ್ಲಿ ಆಕ್ಸಿಜನ್ ಸಮೇತ ಫ್ರೀಯಾಗಿ ಕೊಡ್ತೀವಿ, ಆಕ್ಸಿಜನ್ಗೂ ದುಡ್ಡಿಲ್ಲ ಫ್ರೀ ನಮ್ಮದು. ವೀಲ್ ಚೇರ್ ಕೊಡ್ತೀವಿ, ಈಗ ನೀವು ಬಂದಾಗ ಒಬ್ಬರು ವೀಲ್ ಚೇರ್ ತೊಗೊಂಡವ್ರು ನೋಡಿ, ವೀಲ್ ಚೇರ್ ಒಂದು ಆಧಾರ್ ಕಾರ್ಡ್ ಒಂದು ಜೆರಾಕ್ಸ್ ತೊಗೊಳ್ತೀವಿ, ಅವ್ರದ್ದೊಂದು ಫೋನ್ ನಂಬರ್ ತಗೊಳ್ತೀವಿ, ಅಷ್ಟು ಇನ್ನೇನು ತೊಗೊಳ್ಳಲ್ಲ. ವೀಲ್ ಚೇರ್ ಕೊಡ್ತೀವಿ. ಅಲ್ಲ, ಸ್ವಂತವಾಗಿ ಕೊಡ್ತೀರಾ ಅವ್ರಿಗೆ ಇಲ್ಲ ಯಾವ ಥರದ್ದು? ಇಲ್ಲ ಅವ್ರು ರಿಟರ್ನ್ ಮಾಡ್ಬೇಕು ನಮ್ಗೆ ಅದನ್ನು. ಇವ್ರು ಅದು 15 ದಿವಸ ಬೇಕೋ, 1 ತಿಂಗಳು ಬೇಕೋ, 2 ತಿಂಗಳು ಬೇಕೋ, 3 ತಿಂಗಳು ಬೇಕೋ. ಈಗ ಕೆಲವರು ಬೆಡ್ ರಿಡನ್ ಪೇಷೆಂಟ್ ಇರ್ತಾರೆ, ಹೊರಗಡೆ ಎತ್ಕೊಂಡೋಗಿ ಎತ್ಕೊಂಬರೋಕ್ಕಾಗಲ್ಲ. ಕೆಲವರು ಮಲಗಿದ ಜಾಗದಲ್ಲಿ ಎಲ್ಲ 1 2 ಎಲ್ಲ ಎಲ್ಲ ಇದ್ರ ಮೇಲೆ ಇರ್ತದೆ. ಹತ್ತಾದವ್ರಿಗೆ ವೀಲ್ ಚೇರ್ಗಳು ಕೊಡ್ತೀವಿ. ವೀಲ್ ಚೇರ್ಗಳಿದ್ದಾಗ ಏನಾಗ್ತಾರೆ, ಅವ್ರ ಮನೆಯಿಂದ ಹೊರಗಡೆ ಕರ್ಕೊಂಡೋಗಿ ಸ್ವಲ್ಪ ಬಿಸಿಲಲ್ಲಿ ಓಡಾಡ್ಸ್ಕೊಂಬರೋಕ್ಕೆ ಅನುಕೂಲ ಆಗ್ತದೆ. ಮತ್ತು ಅವ್ರಿಗೆ ಟಾಯ್ಲೆಟ್ ವೀಲ್ ಚೇರ್ಸ್ಗಳು ಕೊಡ್ತೀವಿ. ಮತ್ತು ಬೆಡ್ಡು ಇಲ್ಲಿದೆ ನೋಡಿ, ಹಿಂದ್ಗಡೆ ನಿಮ್ಮ ಹಿಂದ್ಗಡೆ ಬೆಡ್ ಕಾಣ್ತಾ ಇದೆ ನೋಡಿ ಹಿಂದ್ಗಡೆ, ಆ ಬೆಡ್ ಕೊಡ್ತೀವಿ. ಈಗ ಹಾಸ್ಪಿಟ್ಲಲ್ಲಿ ಏನು ಸ್ಪೆಷಾಲಿಟೀಸ್ ಇರುತ್ತೆ ಬೆಡ್ಡು, ಆ ಬೆಡ್ ನಮ್ಮಲ್ಲಿರ್ತದೆ. ನಟ್ಟು ಬೋಲ್ಟು ಎಲ್ಲ ಪ್ರತಿಯೊಂದು ಸಮೇತ ಕೊಡ್ತೀವಿ. ಅವರೇನು ಅಂತಾರೆ, ಒಂದು ಪೋರ್ಟರ್ ಗಾಡಿ ಇದೆ ಅಥವಾ ಅವ್ರ ಗಾಡಿ ಏನಾದ್ರು ತೊಗೊಂಬೋದು ತೊಗೊಂಡೋಗ್ಬೇಕು. ನಮ್ಮ ಹುಡುಗರು ಯಾರು ಹೋಗಿ ಫಿಟ್ ಮಾಡಿಕೊಟ್ಟು ಬರ್ತಾರೆ, ಅವ್ರಿಗೇನು ಅವ್ರ ಪ್ರೀತಿನ 100 500 ಅವ್ರು ಕೊಟ್ಟರಾಯ್ತು. ಯಾಕೆಂದ್ರೆ ನಮ್ಮ ಹುಡುಗರಿಗೆ ದುಡ್ಡು ಕಾಸು ಪೇಮೆಂಟ್ಗಳು ಅಂತ ಯಾರಿಗೂ ಇಲ್ಲ ನಮ್ಮಲ್ಲಿ. ಯಾಕೆಂದರೆ ಕೆಲವು ಸ್ನೇಹಿತರುಗಳಿದ್ದಾರೆ ನಮ್ಮಲ್ಲಿ, ನಮ್ಮ ಪುನೀತಾ, ನಮ್ಮ ಗುರು, ಮತ್ತು ನಮ್ಮ ಕಿರಣ, ಶಶಿ, ಒಂದಷ್ಟು ಜನ ಹುಡುಗರಿದ್ದಾರೆ ನಮ್ಮಲ್ಲಿ. ಅವರೆಲ್ಲ ಡ್ರೈವಿಂಗ್ ಡ್ಯೂಟಿ ಮಾಡ್ತಾರೆ. ಏನು ಡ್ರೈವಿಂಗ್ ಡ್ಯೂಟಿ ಮಾಡ್ತಾರೆ ಅಂತ, ಅವರೆಲ್ಲ ಡ್ರೈವರ್ಸ್ಗಳೇ. ಅವ್ರು ಯಾರು ದುಡ್ಡು ತೊಗೊಳಲ್ಲ ನಮ್ಮ ಹತ್ರ. ಏಯ್ ಮಗ ನೋಡೋ, ಇಲ್ಲೊಂದು ಯಾರೋ ಪೇಷೆಂಟ್ ಇದ್ದಾರೆ ಅಂದ್ಕೊಂಡು ಬಿಟ್ಬಿಡೋರು, ಹೋಗ್ತೀನಣ್ಣ. ಇಲ್ಲೊಂದು ಹಾಸ್ಪಿಟ್ಲ್ ತೀರೋಗಿದ್ದಾರೆ ಅಂದ್ಕೊಂಡು, ಒಂಚೂರು ಹೋಗೋ ವಿದ್ಯಾಪೀಠ ಸರ್ಕಲ್ಗೋ, ಅನ್ಬನ್ ನಗರಕ್ಕೋ, ಬಾಣಸವಾಡಿಗೋ, ಯಲಹಂಕಕ್ಕೋ, ಹೆಬ್ಬಾಳಕ್ಕೋ, ಒಂಚೂರು ಬಿಟ್ಬಾರೋ, ಬಿಟ್ಬೋತಾರೆ. ತಿರು ಮಾನಸ ಹೋಗೋ, ಅವ್ರಿಗೆ ಒಂಚೂರು ಬರ್ನಿಂಗಿ ಗಾಡಿ ಬೇಕಂತೆ, ಒಂಚೂರು ತೊಗೊಂಡೋಗೋ, ಹ್ಞೂ ತೊಗೊಂಡೋಗ್ತೀವಿ. ಅವ್ರ ಕೆಲಸಗಳು ಮಾಡ್ಕೊಳ್ತಾನೆ, ನಮ್ಮ ಜೊತೆಲೂ ಹೆಲ್ಪ್ ಮಾಡೋಂಥ ಹುಡುಗರಿದ್ದಾರೆ. ಹಾಗಾಗಿ ಎಲ್ಲ ಸ್ನೇಹಿತರ ಒಂದು ಪ್ರತಿನಿಧಿಯಾಗಿ ನಾನು ಇಲ್ಲಿದ್ದೀನಿ ಹೊರ್ತು. ನಾನು ಮಾಧ್ಯಮದ್ದು ಬಂದೆ, ಅವರೆಲ್ಲ ಹಿಂದೆ ಇರ್ತಾರೆ. ಅವ್ರು ಕರೆದ್ರು ಬರಲ್ಲ, ಅವ್ರು ಏಯ್ ನಾನು ಬರಲ್ಲ, ಅವರು ನೀನು ಹೋಗುರು ಮಾತಾಡು ಅಂತಾರೆ ಹೊರ್ತು. ಎಲ್ಲ ಅವರೆಲ್ಲ ನಮಗೆ ಸಪೋರ್ಟಿವ್ ಆಗಿರೋದಕ್ಕೆ ನಮಗೆ ಇಷ್ಟು ಹೆಲ್ಪ್ ಆಗ್ತದೆ. ಮುಖ್ಯವಾಗಿ ನಮಗೆ ದಾನಿಗಳು, ಸಹಕರಿಸ್ತಿರುತ್ತೆ ದಾನಿಗಳು, ಎಲ್ಲ ಸ್ನೇಹಿತರುಗಳು, ದಾನಿಗಳು, ಇವರೆಲ್ಲರೂ ನಮಗೆ ತುಂಬ ಅವಶ್ಯಕತೆ. ನಮ್ಮ ನವೀನ್ ಸರ್ ಆಗಿರ್ಬೋದು, ಪೆಟ್ರೋಲ್ ಬಂಕ್ ಓನರು, ನಮ್ಮ ಅದೇವಣ್ಣರಾಗಿರ್ಬೋದು, ಆಮೇಲೆ ನಮ್ಮ ಚೈತ್ರ ಕೋಚ್ ಬಸ್ ಓನರ್ ಇದ್ದಾರೆ ರಾಮಣ್ಣ ಅಂತೇಳಿ,
ಆಮೇಲೆ ನಮ್ಮ ಸ್ನೇಹಿತ ಒಬ್ಬರು ಇಲ್ಲಿದ್ದಾರೆ ಸಂದೀಪ್ ರೆಡ್ಡಿ ಅಂತೇಳಿ ಅವರು, ಆಮೇಲೆ ನಮ್ಮ ಲೋಕೇಶ್ ಅಂತ ಇದ್ದಾರೆ ಅವರು, ಸುಮಾರು ಜನ ಇದ್ದಾರೆ. ಬಟ್ ಅವರೆಲ್ಲರ ಒಂದು ಸಪೋರ್ಟಿಂದ ಒಂದು ಇಷ್ಟು ಮಟ್ಟಿಗೆ ನಡೆಸ್ಕೊಂಡ್ರೆ ಸಾಧ್ಯವಾಗಿದೆ. ಇಲ್ಲಿ ಹಿಂಗೆ ಆಗುತ್ತಾ ಬೇಕಾ? ಸರ್, ಉಚಿತ ಶಾಲೆ ಅಂತ ಹೇಳ್ತಾ ಇದ್ದೀರಿ ತಾವು, ಉಚಿತ ಶಾಲೆಯಲ್ಲಿ ಏನೇನು ಸೌಲಭ್ಯ ಕೊಡ್ತೀರಾ? ಸರ್, ಉಚಿತ ಶಾಲೆ ಅನ್ನೋ ಕಾನ್ಸೆಪ್ಟ್ ವಿಚಿತ್ರವಾಗಿದೆ. ಕೆಲವರು ಕೇಳ್ತಾರೆ ನನಗೆ, ಉಚಿತ ಶಾಲೆ ಅಂದರೆ ಏನು ಸತೀಶ್, ಏನು ಮಾಡ್ತಾ ಇದ್ದೀರಿ ನೀವು? ಕೆಲವರು SSLC PUC ಡಿಗ್ರಿಗಳಲ್ಲಿ ಒಂದೊಂದು ಎರಡೆರಡು ಸಬ್ಜೆಕ್ಟ್ಗಳು ಫೇಲಾದಂಥ ಮಕ್ಕಳು ಮುಂದೆ ಓದೋಕ್ಕೆ ಅವಕಾಶಗಳಾಗ್ದೇ, ಮತ್ತು ಮನೇಲಿ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಅವ್ರಿಗೆ ಸಪೋರ್ಟ್ ಮಾಡೋಕ್ಕಾಗದೇ ಇರೋ ಮಕ್ಕಳು ಏನು ಮಾಡ್ತಾರೆ, ಗಾರ್ಮೆಂಟ್ಸು ಅಲ್ಲಿ ಇಲ್ಲಿ ಡ್ರೈವಿಂಗ್ ಕೆಲಸಗಳು ಈ ಥರ ಸೇರ್ಕೊಂಡ್ಬಿಡ್ತಾರೆ. ಉದಾಹರಣೆಗೆ ನಾನೇ ಇದ್ದೀನಿ, ಒಂದು ಸಬ್ಜೆಕ್ಟ್ ನಾನು ಫೇಲು ಸೆಕೆಂಡ್ PUCಲಿ, ನಾನು ಕಟ್ಟಲಿಲ್ಲ, ಓದಲಿಲ್ಲ, ಬರಲಿಲ್ಲ, ಮುಂದಕ್ಕೆ ಹೋಗಲಿಲ್ಲ. ನನಗೆ MBA ಮಾಡಬೇಕು ಅಂತ ಆಸೆ ಇತ್ತು, ಬಟ್ ನಾನು MBA ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಆ ಥರ ಇತ್ತು. ಈಗ ನಾವು ಏನಾದ್ರು ಹುಡುಗರುಗಳಿಗೆ ಏನು ಸಪೋರ್ಟ್ ಮಾಡಲಿಲ್ಲ ಅಂದರೆ ಅವರು ನಮ್ಮ ಥರನೇ ಆಗ್ಬಿಡ್ತಾರೆ. ಹಂಗಾಗಿ ಬೆಳಗ್ಗೆ ನಾವು SSLC PUC ಮಕ್ಕಳಿಗೆ ಟ್ಯೂಷನ್ ಕ್ಲಾಸ್ಗಳು ಫ್ರೀ ಇರ್ತವೆ. ಏನು ಅಂದರೆ ಈಗ SSLC ಅವರಿಗೆ ಒಂದು ಮ್ಯಾಥಮೆಟಿಕ್ಸು ಸೈನ್ಸು ತುಂಬ ಕ್ರಿಟಿಕಲ್ ಇರ್ತದೆ, ಹೌದು ಎರಡು ಸಬ್ಜೆಕ್ಟು. ಆಮೇಲೆ ಸೆಕೆಂಡ್ PUC ಅವರಿಗೆ ಏನೋ ಒಂದು ಅಕೌಂಟ್ಸು ಒಂದು ಸೈನ್ಸು ಸ್ವಲ್ಪ ಕಷ್ಟ ಇರ್ತದೆ, ಅಂಥವು ಎರಡು ಸಬ್ಜೆಕ್ಟು. ಮತ್ತು ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಯಾವ್ಯಾವ ಸಬ್ಜೆಕ್ಟ್ಗಳು ಕಷ್ಟ ಇರ್ತಾರೆ ನೋಡಿ ಅವೊಂದು ಎರಡೆರಡು ಸಬ್ಜೆಕ್ಟನ್ನ ಉಚಿತ ಶಾಲೆಯಲ್ಲಿ ನಾವು ಕಲಿಸ್ಕೊಡ್ತೀವಿ. ಬೆಳಗ್ಗೆ 5-8 SSLC PUC ಮಕ್ಕಳಿಗೆ, ಈವ್ನಿಂಗ್ ಬಂದು ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ 5-8 ಆಯಿತಾ. ಇನ್ನು ಡೇ ಟೈಮಲ್ಲಿ ವಾರದಲ್ಲಿ 3 ದಿವಸ ಡ್ಯಾನ್ಸ್ ಕ್ಲಾಸು, ಕರಾಟೆ ಕ್ಲಾಸು, ಸಂಗೀತ ಕ್ಲಾಸು, ಯೋಗ ಕ್ಲಾಸು, ಈ ಥರ ಬ್ಯಾಚ್ ಟು ಬ್ಯಾಚ್ ನಡೀತಾ ಇರ್ತದೆ ಈ ಶಾಲೆಯಲ್ಲಿ. ಯಾರಿಗೂ 1 ರೂಪಾಯಿ ಫೀಸ್ ಇಲ್ಲ. ಯಾರು ಬೇಕೋ ನಮ್ಮನ್ನು ಸಂಪರ್ಕಿಸ್ಬೋದು. ನಮ್ಮ ಟ್ರಸ್ಟ್ ನಂಬರ್ ಬರ್ತದೆ ಈಗ 7255992380. ಯಾರಾದ್ರು ದಾನಿಗಳಿದ್ರೂ ಸಹ ನೀವು ಆ ನಂಬರ್ಗೆ ಸಂಪರ್ಕಿಸ್ಬೋದು. ಹಾಗೆ ಮಕ್ಕಳು ಯಾರಾದರೂ ಈ ಶಾಲೆಗೆ ಸೇರಿಸ್ತೀವಿ ಸರ್ ಏನು ಅಂದರೆ ಶಾಲೆಗೆ ಏನಾದ್ರು ಓದೋಕ್ಕೇನೋ ಕಳಿಸ್ತೀವಿ ನಾವು, ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟಿ ನಾವು ಹೊರಗಡೆ ಓದಿಸೋಂಥ ಶಕ್ತಿ ಇಲ್ಲ ಅಂತಂದರು ಬಂದು ನೆಲೆಸಿರೋರು ಕರ್ನಾಟಕ ರಾಜ್ಯ ಆಗಿರಲಿ, ಅಂತರ್ ರಾಜ್ಯಗಳಾಗಿರಲಿ, ಬೇರೆ ಬೇರೆ ರಾಜ್ಯ ಎಲ್ಲಿಂದನೇ ಬಂದು ಬೆಂಗಳೂರಲ್ಲಿ ಅವ್ರು ನೆಲೆಸಿದ್ರು ಸಹ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓದೋಕ್ಕೆ ಇಂಟ್ರೆಸ್ಟ್ ಇರೋರು ಬಂದು ಓದ್ಬೋದು. ಕಾಟಾಚಾರಕ್ಕೆ ಬಂದು ಕೂತ್ಕೊಳ್ತೀವಿ ಸರ್, ಸುಮ್ಮನೆ ನಾವು ಏನೋ ಉಚಿತ ಶಾಲೆ ಅಂತ ಮಾಡಿಬಿಟ್ಟಿದ್ದಾರೆ, ನನ್ನ ಮಗ PUC ನನ್ನ ಮಗಳು ಡಿಗ್ರಿ ಕರ್ಕೊಂಬಂದು ನಾನು ಕೂರಿಸ್ಬಿಡ್ತೀನಿ ಕರ್ಕೊಂಡೋಗ್ಬಿಡ್ತೀನಿ ಅನ್ನೋ ದಯವಿಟ್ಟು ಬರೋಕೆ ಹೋಗ್ಬಿಡಿ. ಮೇನ್ ಕಾನ್ಸೆಪ್ಟೇ ಮಕ್ಕಳು ಓದಬೇಕು, ನಮ್ಮಂಗೆ ಹಿಂದೆ ಉಳ್ಕೋಬಾರ್ದು, ನಮಗಿಂತ ಅವ್ರು ಚೆನ್ನಾಗಿರ್ಬೇಕು. ನಾಳೆ ಅವರೆಲ್ಲ ಸಿಗ್ತಾರೆ, ನಮ್ಮನ್ನು ಮಾತಾಡ್ತಾರೆ, ಏನಂತಾರೆ, ಸತೀಶ್ ಅಂಕಲ್ ಚೆನ್ನಾಗಿದ್ದೀರಾ ಸರ್, ನಿಮ್ಮ ಶಾಲೆ ಓದಿದೆ ಸರ್, ನಾನು ಒಂದು ಕಂಪ್ನಿ ಕೆಲಸ ಮಾಡ್ತೀನಿ, ಒಂದು IAS ಆಫೀಸರ್ ಆಗಿದ್ದೀನಿ, IPS ಆಫೀಸರ್ ಆಗಿದ್ದೀನಿ, ಒಂದು ಲಾಯರ್ ಆಗಿದ್ದೀನಿ ಅಂತಂದಾಗ ನಮಗೆ ಆಗುವಂಥ ಖುಷಿನೇ ಬೇರೆ. ಹಾಗಾಗಿ ಮಕ್ಕಳಿಗೆ ಓದಲೇಬೇಕು, ಮಕ್ಕಳಿಗೋಸ್ಕರ ಅಂತಲೇ ಉಚಿತ ಶಾಲೆ ಮಾಡ್ತಾರೆ. ಅದಕ್ಕೂ ಕಷ್ಟ ಎಷ್ಟೇ ಬರಲಿ ನಾವು ತಗೊಳ್ತೀವಿ, ನಮ್ಮ ಹುಡುಗರು ತಗೊಳ್ತೀವಿ. ನಮ್ಮ ಬಿಸ್ನೆಸ್ಸಲ್ಲಿ 4 ರೂಪಾಯಿ ಲಾಭ ಏನೋ ಬೇಕಾದ್ರೆ ಜಾಸ್ತಿನೇ ಆಗ್ತೀನಿ, ನಾನು ತೊಂದರೆ ಇಲ್ಲ. ನಾನು ದೇವರ ಅಯ್ಯಪ್ಪ ಕೊಟ್ಟರೆ, ಇನ್ನು ಕ್ಯಾಟ್ರಿಂಗಲ್ಲಿ ನೀವು ವ್ಯವಹಾರಗಳು ಜಾಸ್ತಿ ಕೊಟ್ಟರೆ, ಬಿಸ್ನೆಸ್ ಜಾಸ್ತಿ ಕೊಟ್ಟರೆ ಇನ್ನೂ 4 ರೂಪಾಯಿ ನಾನು ಜಾಸ್ತಿನೇ ಆಗ್ತೀನಿ, ನನ್ನ ಲಾಭದಲ್ಲಿ ತೊಂದರೆ ಇಲ್ಲ. ಬಟ್ ಈ ಒಂದು ಉಚಿತ ಶಾಲೆ ಅಂತಂದೇಳಿ ಪ್ರಾರಂಭ ಮಾಡ್ತಾ ಇದ್ದೀವಿ, 10 ಅಕ್ಟೋಬರ್ ಓಪನ್ ಆಗುತ್ತೆ. ವೀಕ್ಷಕರೇ, ಇದುವರೆಗೂ ನೋಡಿದ್ರಲ್ವಾ ಸತೀಶ್ ಅವ್ರನ್ನ, ಇವರು ಹಲವಾರು ಸಮಾಜ ಸೇವೆಗಳು ಮಾಡ್ಕೊಂಡು ಬಂದಿದ್ದಾರೆ ಇದುವರೆಗೂ. ನಾವು ಹಾಗೂ ಸಾರ್ವಜನಿಕರು ಇವ್ರಿಗೆ ಹಲವಾರು ರೀತಿಯ ಸಹಾಯ ಮಾಡಿದ್ರೆ, ಇನ್ನೂ ಇವಾಗ 2 ಆಂಬ್ಯುಲೆನ್ಸ್ ಇದೆ, ಇನ್ನೂ ಹಲವಾರು ಆಂಬ್ಯುಲೆನ್ಸ್ ಬರುತ್ತೆ. ಎಷ್ಟೋ ಜನಕ್ಕೆ ತುಂಬ ತೊಂದರೆಗಳಾಗ್ತಾ ಇದೆ, ಬರೀ ನಮ್ಮ ಸರ್ಕಾರದ ಆಂಬ್ಯುಲೆನ್ಸೇ ಸಾಲೋದಿಲ್ಲ. ನಿಮ್ಮಂಥ ದಾನಿಗಳು ಇಂಥವ್ರಿಗೆ 2 ಇರೋದಕ್ಕೆ 2-3 0 ಸೇರಿಸಿದ್ರೆ 200 ಆಗ್ಬೋದು, 100 ಆಗ್ಬೋದು, 200 ಆಗ್ಬೋದು. ಆ ಥರ ಆದರೆ ನಮಗೆ ಪಬ್ಲಿಕ್ಗೆ ತುಂಬ ಅನುಕೂಲ ಆಗುತ್ತೆ. ಇದುವರೆಗೂ ಸತೀಶ್ ಅವರು ನಮ್ಮ ವಾಹಿನಿ ಜೊತೆಗೆ ಮಾತಾಡಿದ್ದಾರೆ, ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ ನಮ್ಮ ವಾಹಿನಿ ವತಿಯಿಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ, ಥ್ಯಾಂಕ್ ಯು. ದಯವಿಟ್ಟು ಯಾರೇ ಏನೇ ಇದ್ರೂ ಬೆಂಗಳೂರಲ್ಲಿ ನಿಮ್ಮ ಅಣ್ಣ ತಮ್ಮ ನಿಮ್ಮ ನೆಂಟರು ಇಷ್ಟರು ಬಂಧು ಬಳಗ ಯಾರಿಲ್ಲ ಅಂದ್ಕೋಬೇಡಿ, ನಿಮಗೋಸ್ಕರ ನಾವಿದ್ದೀವಿ. ಏನೇ ಇದ್ರೂ 7255992380 ಈ ನಂಬರಿಗೆ ಸಂಪರ್ಕಿಸಿದ್ರೆ ಅನ್ನದಾನ ಪ್ರಭು ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಅಂತ ಬರ್ತದೆ ಟ್ರೂ ಕಲರಲ್ಲಿ, 7255992380 ಈ ನಂಬರ್ಗೆ ಯಾರೇ ಕಾಂಟ್ಯಾಕ್ಟ್ ಮಾಡಿದ್ರು, ನಮ್ಮ ಶಾಲೆಗಳಾಗಿರಲಿ, ಒಂದು ಆಂಬ್ಯುಲೆನ್ಸ್ಗಳಾಗಿರಲಿ, ನಮ್ಮಲ್ಲಿ ಏನೇನು ಸೇವೆಗಳು ಹೇಳಿದ್ದೀವಿ ಈ ಸೇವೆಗಳು ಸಿಗ್ತವೆ. ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ. ದಯವಿಟ್ಟು ನಮ್ಮ ಟ್ರಸ್ಟ್ ಹೆಸರು ಹೇಳ್ಕೊಂಡು ಅಥವಾ ನಮ್ಮ ಹೆಸರು ಹೇಳ್ಕೊಂಡು ಬೇರೆ ಯಾರಾದರೂ ಏನಾದರೂ ನಿಮ್ಮ ಹತ್ರ ಡೊನೇಷನ್ ಕೇಳಿದ್ರೆ ನಿಮ್ಗೆ ಬೇರೆ ಯಾವುದೋ ನಂಬರ್ ತಿಳ್ಕೊಂಡ್ಬಿಡಿ. ನಮ್ಮ ಟ್ರಸ್ಟ್ಗೆ ಅಂತ ಇರೋದು ಇದೊಂದೇ ನಂಬರ್, ಮೇನ್ ನಂಬರು. ದಯವಿಟ್ಟು ಇನ್ನೇನೇ ಇದು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸೋವರೆಗೂ ಬೇರೆ ಯಾರೇ ನಿಮ್ಗೆ ಏನೇ ಒಂದು ಆಮಿಷ ಒಡಲಿ ಅಥವಾ ನಿಮ್ಗೆ ನಮ್ಮ ಬಗ್ಗೆ ನಿಮ್ಗೆ ಏನೇ ಹೇಳಿ ನಿಮಗೆ
ಇಲ್ಲ ಅವ್ರದ್ದು ಅವ್ರದ್ದು ಬೇರೆ ನಮ್ಮದೇ ಅದು ಒಂದೇ ಇದು ಒಂದೇ ಅವೆಲ್ಲ ಏನು ಹೇಳಿದ್ರು ದಯವಿಟ್ಟೇನಿಲ್ಲ ನಮ್ಮ ಟ್ರಸ್ಟಿಗೆ ಅಂತ ಮೇನ್ ನಂಬರ್ ಇದೇ ಇರೋದು. ಏನೇ ಇದ್ರು ದಯವಿಟ್ಟು ನಮ್ಮನ್ನೇ ಸಂಪರ್ಕಿಸಿ, ನಿಮ್ಗೇನೇ ಡೌಟ್ಸ್ ಇದೆ ನಾವು ಕ್ಲಿಯರ್ ಮಾಡ್ತೀವಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಧರಣಿ ಖರ್ಚನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್, ಅನ್ಯಾಯದ ವಿರುದ್ಧ ನಿರಂತರ ಖರ್ಚನೆ. ಧರಣಿ ಖರ್ಚನೆ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್, ಅನ್ಯಾಯದ ವಿರುದ್ಧ ನಿರಂತರ ಖರ್ಚನೆ.